ಪ್ರೈಮಾರಿ ಹರೀಶ್ ಸರ್ ಗೆ ಮೈಕ್ ಕೊಡಬೇಕು. ಅವರ ಲಾಂಚ್ ಅನ್ನೋ ಪದದ ಮೂಲಕ ಹೀಗೆ ಬೇಕಾದ್ರೆ ಇಲ್ಲಿ ನಿರ್ಮಾಪಕರಾದಂತ ದಿನೇಶ್ ರಾಜ್ ಅವರು ನನಗೆ ಒಂದು ಚಾನ್ಸ್ ಕೊಟ್ಟು ನನ್ನ ಪ್ರತಿಭೆನ ಮುಂದೆ ತರಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ಈ ಶುರುವಾಗಿದೆ ಎನ್ನುವ ಹಾಡಿನಿಂದ ನನ್ನ ಸಿನಿಮಾ ಜರ್ನಿ ಶುರುವಾಗ್ತಾ ಇದೆ. ಅದು ನನ್ನ ಹುಟ್ಟಿದ ದಿವಸನೇ ಶುರು ಮಾಡ್ತಾ ಇರೋದು. ಇನ್ನೊಂದು ನನಗೆ ಖುಷಿಯ ವಿಷಯ ಮತ್ತೆ ಈ ಚಿತ್ರತಂಡದವರು ಈ ಮೂವಿನ ಕಂಪ್ಲೀಟ್ ಮಾಡಿದ್ರಲ್ಲಿ ನನ್ನನ್ನು ಸಹಿಸಿಕೊಂಡು ಸಪೋರ್ಟ್ ಮಾಡಿದಂಥ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಧನ್ಯವಾದ. ಹಾಗೆ ಇವತ್ತು ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜನ ಚಂದದ ನೆಂಟರು ಚಂದ್ರವಳಕ್ಕೆ ಬರ್ತಾ ಒಂದು ಸ್ವಲ್ಪ ಅಡಕಿನ ಜೊತೆ ನೀವೆಲ್ಲ ಫಸ್ಟ್ ಟೈಮ್ ಫೇಸ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಕೂತಿರೋ ಸ್ನೇಹಿತರು ಪ್ರೀತಿ ಅವರ ಪ್ರೋತ್ಸಾಹ ಇದ್ದು ತುಂಬಾ ಎತ್ತರಕ್ಕೆ ಬೆಳೆದ್ರು ನೋಡಿದ್ದೀವಿ ಅಲ್ಲ. ಸೊ ಆ ಆಶೀರ್ವಾದ ಅವ್ರಿಗೆ ಸದಾ ಕೊಡ್ಲಿ. ಆ ಪ್ರೀತಿ ನೀವು ಸದಾ ಸಂಪಾದಿಸುವಂತಹ ಕೆಲಸ ನೀವು ಮಾಡಿರ್ತಾರ ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಒನ್ಸ್ ಅಗೇನ್ ಹುಟ್ಟು ಹಬ್ಬದ ಶುಭಾಶಯಗಳು. ಶುರುವಾಗಿದೆ ನಿಮ್ಮ ಜೀವನದಲ್ಲಿ ಒಂದು ಗೋಲ್ಡನ್ ಜರ್ನಿ ನಾವು ಶುರು ಮಾಡ್ಲಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ ಕಾಲದ ನಡೆದಂತಹ ಘಟನೆಯ ಕಥೆಯ ಅಂತ. ಸೊ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾದ ಬಗ್ಗೆ ದಯಮಾಡಿ ನಮಗೆ ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ಸಾರಿ ಸ್ವಲ್ಪ ಲೇಟ್ ಆಗಿ ಬಂದೆ, ಇವೆಲ್ಲ ಬೇಗ ಬಂದು ವೇಟ್ ಮಾಡ್ತಿದ್ವಿ, ದಯವಿಟ್ಟು ಕ್ಷಮಿಸಿ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ, ನಾನು ಮೊದಲು ಸೀರಿಯಲ್ ಮಾಡ್ತಿದ್ದಾಗ ನನಗೆ ಒಂದು ಚಾನ್ಸ್ ಇತ್ತು. ಸೊ ಹೀರೋಯಿನ್ ಆಗಿ ನೀವು ಮಾಡ್ಬೇಕು ಅಂತಂದಾಗ ನನ್ ಮೇಲೆ ನನಗೆ ನಿಜ ಡೌಟ್ ಆಯ್ತು. ನಿಜ ನಾನು ಮಾಡಕ್ ಆಗುತ್ತಾ, ನನ್ನ ಕೈಲಿ ಮಾಡ್ತೀನ ಅನ್ನ ಕೆಪಾಸಿಟಿ ಇದೆಯಾ ಅಂತ ಅಂದಾಗ ನಮ್ಮ ಪ್ರೊಡ್ಯೂಸರು ಇಲ್ಲಮ್ಮ ನೀನ್ ಮಾಡ್ತೀಯಾ, ಮಾಡ್ಬೋದು ಮಾಡು ಅಂತ ಹೇಳಿದ್ರು. ದೇನ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಈ ಟೀಮಲ್ಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ ನನಗೆ. ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಅಂಡ್ ಡೈರೆಕ್ಟರ್ ಸರ್ ಆಗಿರ್ಬೋದು, ಅಂಡ್ ಡಿಜೆ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ. ಗೊತ್ತಿಲ್ಲದೆ ಹೋದಾಗ ಹೀಗಲ್ಲಮ್ಮ ಹೀಗೆ ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಎಲ್ರಿಗೂ ತುಂಬಾ ಧನ್ಯವಾದಗಳು. ನಾನು ಇಡೀ ಟೀಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅಂತ ಅವ್ರು ಗೊತ್ತು. ಈ ಸಾಂಗ್ ಶೂಟಿಂಗ್ ಹೋಗಿದ್ದಾಗಂತೂ ಒಬ್ಬ ಟೆಕ್ನಿಷಿಯನ್ಸ್ ನ ನೆನೆಸ್ಕೊಳ್ಳಬೇಕು. ಒಂದ್ ಕಡೆ ಸಾಂಗ್ ಶೂಟ್ ಆಗ್ತಿದೆ, ನೆಕ್ಸ್ಟ್ ಇಲ್ಲಿ ಮುಗಿತು, ಬೇರೆ ಕಡೆ ಹೋಗ್ಬೇಕು ಅಂದಾಗ ಎಲ್ಲ ಎಕ್ವಿಪ್ಮೆಂಟ್ ಅಲ್ಲಿ ಟ್ರಾವೆಲ್ ಮಾಡಿದ್ರು. ಸೊ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ನನ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಈ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಈ ಮೂವಿನೂ ಅಷ್ಟೇ, 1975 ಅಂತ ಇದೆ, ಬಟ್ ಸ್ಟೋರಿ ಅಷ್ಟು ಓಲ್ಡ್ ಏನಲ್ಲ, ನ್ಯೂ ಸ್ಟೋರಿನೇ. ದಯವಿಟ್ಟು ಎಲ್ಲ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ ನಮ್ಮನ್ನ. ನಾವೆಲ್ಲ ಹೊಸೊಬ್ರು, ಸೊ ನಮ್ಗೆಲ್ಲ ಎನ್ಕರೇಜ್ ಮಾಡಿ ಹೊಸೊಬ್ರು ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಒಂದು ರೆಸ್ಪಾನ್ಸ್ ಕೊಟ್ಟು ಬೇರೆ ಇಟ್ಟಿದ್ದಾರೆ ನಿಜವಾಗ್ಲು. ಯಾಕಂದ್ರೆ ಆಗಿನ ಕಾಲದ ಕತೆ ಥರನೇ ಕಾಣುತ್ತೆ. ಯಾಕಂದ್ರೆ ಚಂದ್ರಚೂಡು ಈ ಚಿತ್ರದಲ್ಲಿ ಅಗ್ನಿ ಕಾಪಾಗಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ ಅವರು ಇದು ಕಟ್ಟೆ ಕತೆ ಒಟ್ಟಿಗೆ ವರ್ಕ್ ಮಾಡಿದ್ದಾರೆ ಅಂತೇಳಿ ನನಗೆ ನಾನು ಭಾವಿಸ್ತೇನೆ. ಹಾಗೆಯೇ ಈಗ ಸಾಂಗ್ ಲಾಂಚ್ ಮಾಡಿದ ಜಾಯ್ ಶೆಟ್ಟಿ ಮತ್ತು ಮಾನಸ್ ಅವರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಾಂಗು ತುಂಬ ಮೆಲೋಡಿಯಸ್ ಆಗಿದೆ. ಈ ಜಯ ಮತ್ತೆ ಈ 1975 ಚಿತ್ರತಂಡ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕ ಈ ತಂಡಕ್ಕೆ ಒಳ್ಳೆ ಕಾರ್ಯ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಗೋಡನ್ ಇದ್ರೆ ಮಾತ್ರ ಶೋರೂಮ್ ಚೆನ್ನಾಗಿ ಕಾಣುತ್ತೆ, ನಂಬಿರೋ ನಾನು. ಹಂಗಾಗಿ ಇದ್ರೆ ಬರುತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಗೆ ಹರೀಶ್ ಅಣ್ಣ ತುಂಬಾ ಪ್ರೀತಿಯಿಂದ ಹಾರೈಸಿದ್ರು, ಅವರಿಗೆ ಅಭಿನಂದನೆಗಳು. ಈ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಇತಿಹಾಸದಲ್ಲಿ ಗೆದ್ದ ಮೇಲೂ ಯುದ್ಧ ಮಾಡ್ತಾ ಇದ್ರೆ, ಗೆದ್ದ ಮೇಲೆ ರಕ್ಷಣೆ ಮಾಡ್ತಾ ಇದ್ರೆ ನಮ್ಮ ಮನುಷ್ಯನ ಮಾತ್ರ, ಮತ್ತು ಆ ಯುದ್ಧದಲ್ಲಿ ಗೆಲ್ಲಿ ನಾನು ಹರಿಸ್ತೀನಿ. 1975 ಈ ಸಿನಿಮಾ ಒಂದು ಹಾಡು ಇವತ್ತು ರಿಲೀಸ್ ಆಗಿದೆ. ಇದರ ನಾಯಕ ನಟ ತನ್ನ 12ನೇ ವರ್ಷದ ಬರ್ಡೇನ ಆಚರಿಸ್ಕೊಳ್ತಾ ಇರುವ ಜೈಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾಕಂದ್ರೆ ನನ್ನ ಕಣ್ಣಿಗೆ ಜೈಶೆಟ್ಟಿ 12 ವರ್ಷ ಹುಡುಗನೇನು, ನನ್ನ ಕಣ್ಣಿಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಪತ್ರಕರ್ತನಾಗಿದ್ದಾಗಿಂದನೂ ಬೇಕಾದಷ್ಟು ಜನ ಹೀರೋಗಳು ತಮ್ಮ
ಮೊದಲನೇ ಸಿನಿಮಾದಲ್ಲಿ ಅವರು ಅವರ ಬೆಳವಣಿಗೆ ಅವರು ಬಂದಿದ್ದು ಓಡಾಡಿದ್ದು ಆಮೇಲೆ ಅವ್ರು ಸೂಪರ್ ಸ್ಟಾರ್ಗಳಾಗಿದ್ದು ಕೈಗಿಳಿದಲ್ಲೇ ಹೋಗಿದ್ದು ಒಬ್ಬ ಕಲಾವಿದನಿಗೆ ನಿಜವಾದ ಹುಟ್ಟಿದಪ್ಪ ಅಂದ್ರೆ ಅವ್ನು ಹುಟ್ಟಿದ ದಿನ ಅಲ್ಲ ಒಂದು ಶುಕ್ರವಾರ ಬಂದ್ರೆ ಇವಾಗ ಬೇರೆ ಬೇರೆ ವಾರಗಳು ರಿಲೀಸ್ ಆಗುತ್ತೆ ಒಂದು ಶುಕ್ರವಾರ ಅನ್ಕೊಂಡ್ರೆ ಜನ ಅವನ ಕಲಾವಿದ ಅಂತ ನಂಬಿಕೊಂಡು ಅವನನ್ನ ಇಷ್ಟಪಟ್ಟುಕೊಂಡು ಅವನ ಯಾವತ್ತು ಹೆಗಲ ಮೇಲೆ ಎತ್ಕೊಳ್ತಾರೋ ಅವತ್ತು ಒಬ್ಬ ಕಲಾವಿದನಿಗೆ ಬರದೆ ಅನ್ನೋದಲ್ಲ ಜೈ ಕೂಡ ಬರದೆ ಆಚರಿಸ್ಕೋಬೇಕಾಗಿರೋದು ಯಾವುದೇ ಕಲಾಕೃತಿ ಅದು ನಾನಿರ್ಲಿ ಜೈಶೆಟ್ಟಿ ಇರ್ಲಿ ಇನ್ನೊಬ್ರು ಇರ್ಲಿ ಮತ್ತೊಬ್ರು ಇರ್ಲಿ ಯಾವುದೇ ಕಲಾವಿದ ಇರ್ಲಿ ಪತ್ರಕರ್ತ ಆಗ್ಲಿ ಆರ್ಟ್ ಫಾರ್ಮ್ ಅಲ್ಲಿ ಕೆಲಸ ಮಾಡುವ ಯಾರೇ ಆಗ್ಲಿ ಅವರು ಜನರನ್ನ ತಲುಪಿ ಜನರಿಂದ ಸಹಿಸ್ಕೊಂಡು ಅವರ ಹೆಗಲ ಮೇಲೆ ಮನಸ್ಸಿನ ಮೇಲೆ ಭುಜದ ಮೇಲೆ ಬುದ್ಧಿಯ ಮೇಲೆ ಇಟ್ಕೊಂಡಾಗ ಮಾತ್ರ ಅವರ ಹೊತ್ತು ಹುಟ್ಟಿರ್ತಾರೆ ಈ ಸಿನಿಮಾ ಹುಟ್ಟಿದ್ರೆ ಒಂದು ವಿಶೇಷ ಆಮೇಲೆ ಈ ಪಾತ್ರ ಡೈರೆಕ್ಟ್ರು ಹೀರೋ ಹೀರೋಯಿನ್ ಜೊತೆ ಒಂದು ಸೀನ್ ಒಂದು ಶಾರ್ಟ್ ನಂಗಿಲ್ಲ ಸಂಬಂಧವೇ ಇಲ್ಲ ಅದೊಂದಿರ್ಲಿ ಅವಳಿಗೆ ನಾಳೆ ಒಳ್ಳೆ ಮಾತಾಡ್ತೀನಿ ಅದನ್ನು ವಿಶೇಷ ಏನು ಅಂದ್ರೆ ವಸಿಷ್ಠ ಬಂಡು ಅಂತ ಡೈರೆಕ್ಟ್ ಈ ಡೈರೆಕ್ಟರ್ ನಾನು ಯಾವಾಗಲೂ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇದ್ದೆ ನಾನು ಇವಾಗಲೂ ಹೇಳ್ತೀನಿ ಈ ಸಿನಿಮಾ ನನಗೆ ತುಂಬಾ ಬುದ್ಧಿ ತೋರಿಸಿಲ್ಲ ತುಂಬಾ ಅಚ್ಚಿಟ್ಕೊಂಡು ಮಾಡಿದ್ದಾರೆ ಡಬ್ಬಿಂಗ್ ಎಲ್ಲ ನೋಡಿದೆ ಪ್ರಶ್ನೆಗಳು ನನ್ನ ಪೋರ್ಷನ್ಸ್ ಎಲ್ಲ ಸ್ವಲ್ಪ ದಿನ ಅನ್ಕೊಂಡು ಹರಿಹಣ ನಲವತ್ತು ದಿನ ಆಕ್ಟ್ ಮಾಡಿದೀನಿ ಇದೇನು ಜಾಸ್ತಿ ಇದೇನಲ್ಲ ಅವ್ರ ವಾಟ್ಸಪ್ ಸ್ಟೇಟಸ್ ಬಗ್ಗೆ ಹೆಂಗಿರ್ತಾ ಇತ್ತು ಅಂದ್ರೆ ನಾವು ಕೆಲವೊಂದು ವಾಟ್ಸಪ್ ಸ್ಟೇಟಸ್ ಗಳನ್ನ ತುಂಬಾ ಸೇವ್ ಮಾಡಿ ಇಟ್ಕೋತೀವಿ ಅದ್ರಲ್ಲಿ ತುಂಬಾ ಮನುಷ್ಯ ಇರುತ್ತೆ ತುಂಬಾ ಡೀಪ್ ಆದ ನಾಲೆಡ್ಜ್ ಇರುತ್ತೆ ಅದ್ರಲ್ಲೊಂದು ಅರ್ಥ ಇರುತ್ತೆ ಬೇರೆ ಏನೋ ಹೇಳಕ್ ಕೊಟ್ಟಿರ್ತಾರೆ ಒಂದು ಯುನೀಕ್ ಆದಂತ ಒಂದು ಫೀಲಿಂಗ್ ಇರುತ್ತೆ ನಾನು ವಸಿಷ್ಠ ಸಿಕ್ಕದಾಗ ಹೇಳ್ತಾ ಇರ್ತೀನಿ ವಸಿಷ್ಠ ನೀವು ಬರೆಯೋ ವಾಟ್ಸಪ್ ಸ್ಟೇಟಸ್ ತರ ಸಿನಿಮಾ ಇದ್ರೆ ಅದು ಒಂದು ಪ್ರಸಾಶಿಕೆ ನಿಮ್ ಸಿನಿಮಾ ನಿಮ್ ಸ್ಟೇಟಸ್ ತರ ಇರಬೇಕು ನಾವು ವಾಟ್ಸಪ್ ಸ್ಟೇಟಸ್ ಗಳಲ್ಲಿ ಕಂಡವರಿಗೆಲ್ಲ ಬೆಳಗ್ಗೆ ತಕ್ಕ ಬುಧವಾರ ಹೇಳ್ತೀವಿ ನಾವು ಮಾತ್ರ ಅದನ್ನ ಮಾಡಲ್ಲ ಇದು ಇವಾಗಿನ ಒಂದು ಇಂಟರ್ನೆಟ್ ಇರದ ಒಂದು ಕಾಲಘಟ್ಟದ ಕಥೆ ಈ ತರದೊಂದು ಸಿನಿಮಾ ಜರ್ನಿ ಶುರುವಾಗಿದ್ದು ನನಗೆ ತುಂಬಾ ಬ್ಯಾಕಪ್ ಅನಿಸಿದ್ದು ವಸಿಷ್ಠ ನಾಗೇಂದ್ರ ಸೆಂಟ್ರಿಗೆ ಬಂದ್ರು ಸಿನಿಮಾದಲ್ಲಿ ಈ ತರದೊಂದು ಪಾತ್ರನ ತುಂಬಾ ನ್ಯಾಚುರಲ್ ಆಗಿ ಟ್ರೈ ಮಾಡೋಣ ಒಂದು ಮಲಯಾಳಂ ಜೋನ್ ತರ ಒಂದು ತಮಿಳ್ ತರ ಒಬ್ಬ ಕಾಪ್ ಹೆಂಗಿರ್ತಾನೆ ಅವನಿಗೂ ಅಡುಗು ನಗು ಅವನು ಬಂದ ತಕ್ಷಣ ಒಂದು ಆ ಕಾರ್ ಎಲ್ಲ ಸರಿಯಲ್ಲ ಏನೋ ಒಂದು ಮಾಡೋಣ ಅಂತ ಹೊರಟಾಗ ನನಗೆ ತುಂಬಾ ಸಾಥ್ ಕೊಟ್ಟಿದ್ದು ನಮ್ಮ ನಿರ್ಮಾಪಕರು ಇಡೀ ತಂಡದ ಜೊತೆ ಏಳಿಗಳು ಧನಂಜಯ ಆಗಿರ್ಬೋದು ವಿನಾಯಕ್ ಇರ್ಬೋದು ಜೊತೆ ಪ್ರಸನ್ನ ಇಲ್ಲಿ ಪ್ರಸನ್ನ ಇಲ್ವಾ ತುಂಬಾ ಉದ್ದ ಇದೆ ಒಂದು ಒಳ್ಳೆ ಟೀಮ್ ಯಾಕಂದ್ರೆ ಒಂದು ಸಿನಿಮಾ ಹಾಕ್ಬೇಕಂದ್ರೆ ಒಂದು ತಂಡ ಕಟ್ಟಬೇಕು ಎಲ್ಲರೂ ಹೇಳ್ತಾ ಇರ್ತಾರೆ ಈಗ ನಾನು ಕೆಳಗಡೆ ಕೂತಿದ್ದಾಗ ಈಗ ನಾನು ನಮ್ಮ ಮರಳು ಚೇತನ್ ಎಲ್ಲರೂ ಜೊತೆ ನಾನು ಕೆಲಸ ಮಾಡಿದ್ದೀನಿ ಯಾರಾದ್ರೂ ಭಾಷಣ ಮಾಡಿದ ತಕ್ಷಣ ಮಾತಾಡಿದ ತಕ್ಷಣ ಸರ್ ಓದ್ ಪ್ರಸಂಗ ನಡೆಯಿತು ಸರ್ ಎರಡು ವರ್ಷದಿಂದ ನಡೆಯಿತು ಸರ್ ಇದು ಕಾರ್ಬನ್ ಕಾಫಿ ಅಂತ ಆದ್ರೆ ಕೆಲವು ಸಲ ಅದು ನಿಜ ಆಗಿರುತ್ತೆ ಈಗ ಲೈಕ್ ದಿಸ್ ಈ ಸಿನಿಮಾದ ನಿರ್ಮಾಪಕರೇ ನೋಡಿ ನನಗೆ ಅವ್ರ ಬಗ್ಗೆ ಖುಷಿ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ದಿನೇಶ್ ಸರ್ ಸರ್ ಇರ್ಬೋದು ಅವರ ಈ ಸಿನಿಮಾದ ಬೆನ್ನೆಲುಬಾಗಿ ನಿಂತಿರೋ ನರೇಶ್ ಶೆಟ್ಟಿ ಇರ್ಬೋದು ಶರತ್ ಅವ್ರು ಇರ್ಬೋದು ಇವತ್ತು ಒಂದು ಸಾಂಗ್ ರಿಲೀಸ್ ಈಗೆಲ್ಲ ಏನಾಗಿದೆ ಅಂದ್ರೆ ಟ್ರೆಂಡ್ ತುಂಬಾ ಬದಲಾಗಿದೆ ಟೀಸರ್ ರಿಲೀಸ್ ಗಳು ಬೇರೆ ಟ್ರೈಲರ್ ಬೇರೆ ಇಂಟರ್ನೆಟ್ ಇವಾಗ ಒಂದ್ ಸಾಂಗ್ ನ ಹತ್ತಿರ ತಗೊಂಡು ಹೋಗೋದು ಬೇರೆ ಒಂದು ಆಡಿಯೋ ಕಂಪನಿ ಬೇರೆ ಕೆಲಸ ಮಾಡುತ್ತೆ ಜನರ ಒಂದು ಪ್ರೀ ಇವೆಂಟ್ ರಿಲೀಸ್ ಇರುತ್ತೆ ಥಿಯೇಟರ್ ಇರುತ್ತೆ ಸುಮ್ಮನೆ ಒಂದು ಕಟೌಟ್ ಬೀಳಲ್ಲ ಯಾರನ್ನು ಜೈ ಒಂದು ಕಟೌಟ್ ಬೀಳ್ಬೇಕು ಅಂದ್ರೆ 100 ಜನ ನಾಟ್ ಔಟ್ ಆಗಿ ಕೆಲಸ ಮಾಡಬೇಕು 150 ಜನ ಒಂದ್ಸಲ ಕಟೌಟ್ ಬೀಳ್ಬೇಕು ಅಂದ್ರೆ 150 ಜನ ಬೆವರ ಹರಿಸಿ ದುಡ್ಡು ಹರಿಸಿ ನಾಟ್ ಔಟ್ ಆಗಿ ಕೆಲಸ ಮಾಡಿದ್ರೆ ಒಂದು ಕಟೌಟ್ ನಿಲ್ಲುತ್ತೆ ಆ ತರದ ನಾವು ಅವ್ರಿಗೆ ಒಂದ್ ಸಿಂಪಲ್ ಆಗಿ ಒಂದ್ ಕಡೆ ಕಾರ್ಯಕ್ರಮ ಮಾಡಿದ್ರೆ ವಸಿಷ್ಠ ಅನ್ಕೊಂಡಿದ್ದೀನಿ ನೋಡಿದ್ರೆ ಕಲಾಭವನ ಬುಕ್ ಮಾಡಿ ರವಿಚಂದ್ರ ಅವ್ರ ಕರೆದು ಬೇರೆ ಬೇರೆ ಗೆಸ್ಟ್ ಗಳನ್ನೆಲ್ಲ ಕರೆದು ಕನ್ನಡ ಸೇನೆ ನಾಯಕರುಗಳನ್ನೆಲ್ಲ ಕರೆದು ಇಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಒಂದು ಬರ್ಡೇ ಅಂದ್ರೆ ನಾನು ಅನ್ಕೋತೀನಿ ವಿಜಯ್ ಶೆಟ್ಟಿ ಬ್ಲೆಸ್ಡ್ ಗಾಯ ಚಿತ್ರರಂಗದಲ್ಲಿ ನಾನು ಎಷ್ಟೋ ಜನ ನೋಡಿದ್ದೀನಿ ಮೊದಲನೇ ಸಿನಿಮಾ ಬರ್ಡೇಗೆ ನಡೀತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅವರೇ ಚೆನ್ನಾಗಿ ಅವರೇ ಗಣೇಶಗಳಿಗೆಲ್ಲ ಟೀ ಕೊಡ್ತಿರ್ತಾರೆ ಅವರೇ ನಂಬರ್ ತಗೋತಾ ಇರ್ತಾರೆ ಒಂದು ಫೋಟೋ ತೆಗೀರಿ ಅಂತ ನಿಂತಿರ್ತಾರೆ ಆ ಥರದ್ದು ಒಂದು ಕಾಲಘಟ್ಟದ ಇವ್ರು ನೋಡಿದ್ದೀನಿ ಈಕ್ವಲ್ ಇಂಟು ಹೀರೋಯಿನ್ ಅಷ್ಟೇನೆ ಯಾವುದೋ ವಾರಪತ್ರಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಅಥವಾ ಅವಾಗಿನ ಮೀಡಿಯಾಗಳಲ್ಲಿ ಎರಡು ಫೋಟೋ ಬಂದ್ರೆ ದೊಡ್ಡ ವಿಷಯ ಒಂದು ಸಿನಿಮಾ ಆಗ್ತದೆ ಅಂತ ಅದರಲ್ಲಿ ಮಾನಸ ಒಂದು ತುಂಬಾ ಒಳ್ಳೆಯ ಪಾತ್ರ ನಾನು ಕತೆ ಕೇಳಿ ಅನ್ಕೊಂಡೆ ಇದರಲ್ಲಿ ಹೀರೋಯಿನ್ ತುಂಬಾ ಎಂಬತ್ತ ಆಗ್ತದೆ ಹೀರೋ ಜೊತೆ ಬೇರೆ ತರದ ಇದೆ ಅಂತ ಅವನು ಡೈರೆಕ್ಟರ್ ತುಂಬಾ ಬುದ್ಧಿವಂತ ನನಗಾಗಲಿ ವೆಂಕಟೇಶ್ ಪ್ರಸಾದ್ ಅವ್ರಿಗಾಗಲಿ ಬೇರೆ ಯಾರ ಆರ್ಟಿಸ್ಟ್ ಜೊತೆನೂ ಹೀರೋಯಿನ್ ಒಂದು ಪ್ರೇಮ್ ಅದು ನಾನಿಲ್ಲ ಅದು ಬೇರೆ ಟ್ರ್ಯಾಕ್ ಮಾಡಿ ಮೇಂಟೈನ್ ಮಾಡಿದ್ದಾರೆ ಬಟ್ ನಿರ್ಮಾಪಕರು ಇಷ್ಟು ಕೊಡ್ತಾ ಇದ್ದಾರೆ ನಾನು ಅನ್ಕೊಂಡೇ ಇರಲಿಲ್ಲ ಆ ತರದೊಂದು ಸಿನಿಮಾಗೆ ಬೇಕಾದಂತ ಮಾಡ್ತಿದ್ದಾರೆ ಅಂತ ಒಂದ್ ಸೆಕೆಂಡ್ ಈ ಸಿನಿಮಾ ಕತೆ ವಿಷಯಕ್ಕೆ ಬಂದ್ರೆ ಇದೊಂದು ಕ್ರೈಮ್ ಥ್ರಿಲ್ಲರ್ ನಾವು 3-4 ವರ್ಷಗಳಿಂದ
ನೋಡ್ತಾನೇ ಬರ್ತಾ ಇದ್ದೀವಿ, ಡ್ರಗ್ಸ್ 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 ಡ್ರಗ್ಸ್, ಅದು ತಗೊಂಡ್ರು ಅಲ್ಲಿ ಸಿಕ್ತು ಇಲ್ಲಿ ಸಿಕ್ತು, ಅವ್ರ ಯಾರೋ ಸಿಕ್ತು, ಇನ್ನೊಂದೇನೋ ಮಾಡಿದ್ರು, ಒಂದು ಮೆಡಿಕಲ್ ಮಾಫಿಯಾ ಏನೋ ಒಂದು ಕ್ರೈಮ್ ಆಗುತ್ತೆ, ಅಂತವ್ರದ್ದೆಲ್ಲ ಇಟ್ಕೊಂಡು ಒಂದು ಚಂದವಾಗಿ ಇದಕ್ಕೆ ಏನು ಸೊಲ್ಯೂಷನ್ ಕೊಡಬೇಕು, ಕ್ರೈಮ್ ಅಲ್ಲಿ ಕ್ರೈಮ್ ಕೊಡಬೇಕು ಅಂತ ಮಜಾ ಮಾಡಿದ್ರೆ ನಿರ್ಮಾಪಕರು ಒಂದು ಆಕ್ಟ್ ಮಾಡಿದ್ದಾರೆ. ದಿನೇಶ್ ರಾಜನ್ ಅವರು ಕಮಿಷನ್ ಅವರು ಎಕ್ಸ್ಟ್ರಾಡಿನರಿ, ಅವ್ರು ತಮಿಳು ಮಾತಾಡ್ತಾರೆ, ಎಕ್ಸ್ಟ್ರಾಡಿನರಿ ಇಂಗ್ಲಿಷ್ ಮಾತಾಡ್ತಾರೆ. ನಾನು ತುಂಬಾ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀನಿ, ನನಗೆ ಅವ್ರಿಗೆ ಬರೋಷ್ಟು ಇಂಗ್ಲಿಷ್ ಬರಲ್ಲ. ಇಬ್ಬರು ಆಕ್ಟ್ ಮಾಡಬೇಕು. ಅವ್ರದ್ದು ಡೈರೆಕ್ಟರ್ ಜೊತೆ ಏನ್ ಹೇಳ್ತಾರೆ ಅಂದ್ರೆ, ಇವ್ರು ಎದುರೇ ಕೂರ್ಸ್ ಮಾಡ್ಬಿಡೋದು, ನಾನು ಬೇಕಾದ್ರೆ ಹಂಗೆ ಆಕ್ಟ್ ಮಾಡ್ತೀನಿ ಅಂತ. ಅವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅದಕ್ಕೆ ಹೇಳಕ್ ಬಂದೆ, ವೆಂಕಟೇಶ್ ಪ್ರಸಾದ್ ನನ್ನ ಜೊತೆ ಒಂದು ಕಂಟಿನ್ಯೂ ಆಗಿ ನಾವು ಹೋಗಿದ್ವಿ. ಸಿಂಧು ಭಗವಂತ ಅವರು ಒಂದು ಹಾಡಿಗೆ ಬಂದಿದ್ದಾರೆ, ಬೇರೆ ಬೇರೆ ಕಲಾವಿದರಿದ್ದಾರೆ, ಇಡೀ ಒಂದು ಟೀಮು ಬೇರೆ ತರದ ಒಂದು ವರ್ಕ್ ಮಾಡಿದೆ. ನನಗನ್ಸುತ್ತೆ ಕೆಲವು ಸಿನಿಮಾಗಳು ತುಂಬಾ ಭಾರ ಅನ್ಸೋಷ್ಟು ಪಬ್ಲಿಸಿಟಿ ಮಾಡಲ್ಲ, ಆದ್ರೆ ಆ ಸಿನಿಮಾಗಳಿಗೆ ತೂಕ ಇರುತ್ತೆ. ಇವತ್ತು ಕನ್ನಡ ಚಿತ್ರರಂಗ ಅಥವಾ ಯಾವುದೇ ಚಿತ್ರರಂಗದಲ್ಲಿ ಭಾರ ಹೊರಟೋಗಿ ತೂಕದ ಸಿನಿಮಾಗಳು ಬರ್ತಾ ಇದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ನಡೀತಾ ಇರುವ ಪ್ರಯೋಗಗಳನ್ನ, ಇಲ್ಲಿನ ಪ್ರಾಮಾಣಿಕ ಪ್ರಯತ್ನಗಳನ್ನ ಇಡೀ ಜಗತ್ತು ನೋಡ್ತಾ ಇರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ನಿಂತು ಸಿನಿಮಾ ಬಗ್ಗೆ ಮಾತಾಡ್ತೇವೆ. ಇವತ್ತು ಇಡೀ ಜಗತ್ತು ಗಮನಿಸ್ತಾ ಇದೆ ನಾವು ಏನ್ ಮಾಡ್ತಾ ಇದೀವಿ, ಯಾವ್ದೆಲ್ಲ ಕಂಟೆಂಪ್ರರಿ ಹೋಗ್ತಾ ಇದೀವಿ. ಇವತ್ತು ಅತಿ ದೊಡ್ಡ ದೊಡ್ಡ ಸ್ಟಾರ್ಗಳು ಮೇಕಪ್ ಗಳೆಲ್ಲ ಕನ್ನಡ ಸಿನಿಮಾ ಏನ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಇವತ್ತು ಕನ್ನಡ ಸಿನಿಮಾ ಯಾವ ರಿಲೀಸ್ ಆಗುತ್ತೆ ನೋಡ್ಕೊಂಡು ಪರಭಾಷೆ ಸಿನಿಮಾಗಳ ರಿಲೀಸ್ ಡೇಟ್ ಫಿಕ್ಸ್ ಆಗುವಂತ ಒಂದು ಅತಿ ದೊಡ್ಡ ಕಾಲಘಟ್ಟ ನಿಂತಿದ್ದೀವಿ. ಇದಕ್ಕೆ ನಾವು ಕನ್ನಡ ಚಿತ್ರರಂಗಕ್ಕೆ, ಕನ್ನಡದ ತಾಯಿಗೆ ನಾವು ಎಷ್ಟು ಶರಣರು, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ತಪ್ಪಲ್ಲ. ಯಾಕಂದ್ರೆ ಅಂತ ಒಂದು ಕಾಲಘಟ್ಟದಲ್ಲಿ ನಮ್ಮನ್ನ ಸಿನಿಮಾದಲ್ಲಿ ನಮ್ಮನ್ನ ಆರ್ಟ್ ಫಾರ್ಮ್ ಅಲ್ಲಿ ಇಟ್ಟಿದ್ದಕ್ಕೆ ಇಡೀ ಜಗತ್ತಿಗೆ, ಕರ್ನಾಟಕಕ್ಕೆ ಮತ್ತು ಮಾಧ್ಯಮದವರಿಗೆ ಧನ್ಯವಾದಗಳು. ಈ ಸಿನಿಮಾ ಒಂದಷ್ಟು ಚೆನ್ನಾಗಾಗಲಿ, ಈ ಎಕ್ಸ್ಪೆರಿಮೆಂಟ್ ಚೆನ್ನಾಗಾಗಲಿ, ಈ ನಿರ್ಮಾಪಕರ ತಂಡದಿಂದ ಮತ್ತು ಈ ನಿರ್ದೇಶಕರ ತಂಡದಿಂದ ಇನ್ನೊಂದಷ್ಟು ಬೇರೆ ಒಂದಷ್ಟು ಸಿನಿಮಾಗಳು ಬರುವಂತ ಎಲ್ಲಾ ಸೂಚನೆಗಳಿದೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ನಾನು ಕೂಡ ಒಂದು ಪ್ರಮುಖವಾದ ಪಾತ್ರದಲ್ಲಿ ಬೇರೆ ತರದೇನೋ ಟ್ರೈ ಮಾಡಿದ್ದೀನಿ, ಅದು ಹೇಗೋ ಗೊತ್ತೋ ನನಗೂ ಗೊತ್ತಿಲ್ಲ. ಎಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ. ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇವತ್ತು ಯಾರ್ಯಾರು ಸೂಪರ್ ಸ್ಟಾರ್ ಅನ್ಸ್ಕೊಂಡಿದಾರೋ, ಯಾರ್ಯಾರು ರಿಯಲ್ ಸ್ಟಾರ್ ಅನ್ಸ್ಕೊಂಡಿದಾರೋ, ಇನ್ ಯಾರ್ಯಾರು ಏನ್ ಅನ್ಸ್ಕೊಂಡಿದಾರೋ, ಅವ್ರ ಹಿಂದೆ ಎಲ್ಲ ಇದ್ದಿದ್ದು ಬೆಳಗಾವಿಗೆ ಎಷ್ಟು 4-5 ಜನ ಜರ್ನಲಿಸ್ಟ್ ಗಳು ಮಾತ್ರ. ಇಲ್ಲಿರೋ ನನ್ನ ಎಲ್ಲ ಸಹಪಾಠಿಗಳು ಅದಕ್ಕೆ ಒಪ್ಕೋತಿಲ್ಲ ಅನ್ಕೋತೀನಿ. ಯಾಕಂದ್ರೆ ಒಬ್ಬ ಸ್ಟಾರ್, ಒಬ್ಬ ಡೈರೆಕ್ಟರ್, ಇನ್ನೊಬ್ಬ ಬೆಳಿಬೇಕು ಅಂದ್ರೆ ಅವ್ನ ಹಿಂದೆ ಯಾವುದೋ ಕಾರಣಕ್ಕೆ ಇವನ ಟ್ಯಾಲೆಂಟ್ ಇದೆ ಬೆಳೆಸ್ಬೇಕು ಅಂತ 4-5 ಜನ ಜರ್ನಲಿಸ್ಟ್ ನಿಂತ್ರೆ ಅವನು ಆ ಕಾಲದ ಬಾಹುಬಲಿ ಆಗಿದ್ದಾನೆ. ಅದಕ್ಕೆಲ್ಲ ಕಾರಣ ನೀವು. ಆಮೇಲೆ ಇವತ್ತು ಚೇರ್ಮನ್ ಗೆ ಗಣೇಶ್ ಅಣ್ಣ ಬಂದಿದ್ದಾರೆ, ನಿರ್ಮಾಪಕರ ಸಂಘದಿಂದ ನಡೀತಾ ಇದೆ. ನಾವೆಲ್ಲ ತುಂಬಾ ಮಾತಾಡ್ತಾ ಇರ್ತೀವಿ, ಚರ್ಚೆ ಮಾಡ್ತಾ ಇರ್ತೀವಿ. ಒಂದು ಹೊಸ ಮನ್ಮಂತರದ ಯೋಜನೆಗಳನ್ನ ಚೇರ್ಮನ್ ಹಾಕೊಳ್ಬೇಕು. ಈ ಮುಖಾಂತರ ನಾನು ಹರೀಶಣ್ಣನಿಗೆ ಈ ವೇದಿಕೆಯನ್ನು ಬಳಸಿಕೊಂಡು, 1975 ವೇದಿಕೆಯನ್ನು ಬಳಸಿಕೊಂಡು ಒಂದು ಮನವಿಯನ್ನು ಅಧಿಕೃತವಾಗಿ ಮಾಡ್ತೇನೆ. ಕೋವಿಡ್ ಕಾಲಘಟ್ಟದ ಸಂದರ್ಭದಲ್ಲಿ ಅಥವಾ ಇರ್ಬೋದು, 3-4 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಯಾವುದೇ ಭಾಷಾ ಚಿತ್ರರಂಗದಲ್ಲಿ ಸಿನಿಮಾಗಳು ರಿಲೀಸ್ ಆಗಿಲ್ಲ, ನಾವು ಅದನ್ನು ಸ್ಟಾಕ್ಸ್ ಅಂತ ಕರಿತೀವಿ. ವರ್ಷಗಟ್ಟಲೆ ಸಿನಿಮಾಗಳು ನಿಂತಿರುತ್ತೆ. ಒಂದೊಂದು ವಾರಕ್ಕೆ 11 ಸಿನಿಮಾ ಬಂತು ಇತ್ತೀಚಿನ ದಿನಗಳಲ್ಲಿ. ನನಗೊಂದು ಲೀಗಲಿ ಚೇಂಬರ್ ನಾವು ಅದಕ್ಕೆ ಏನು ಮಾಡಕ್ಕಿರಲ್ಲ, ಆದರೆ ಅದೊಂದು ತಾಯಿ ಸಂಸ್ಥೆ, ಅದೊಂದು ತಂದೆ ಸಂಸ್ಥೆ. ನಾವು ಅದ್ರ ಅವರಿಗೆ ಮನವಿಯನ್ನು ಮಾಡ್ಕೋಬಹುದು ದೇವಸ್ಥಾನ. ವಾರಕ್ಕೆ ಒಂದಷ್ಟು ಸಿನಿಮಾಗಳನ್ನ ಚಾನಲೈಸ್ ಮಾಡಿ, ಯಾಕಂದ್ರೆ ನಮಗೆ ಓಟಿಟಿ ದೊಡ್ಡ ಸವಾಲು. ಓಟಿಟಿ ನಲ್ಲಿ 100 ಸಿನಿಮಾ ಬೇಕಾದ್ರೆ ಬರ್ಬೋದು. ಪರಭಾಷೆ ಸಿನಿಮಾಗಳಂತೂ ಒಂದು ಥಿಯೇಟರ್ ನ ತಿಂತ ಹಾಕೊಳ್ತಾ ಇದಾರೆ. ಅದ್ರ ಜೊತೆ ನಮ್ಮದೇ ಸಿನಿಮಾಗಳು ನೀವು ನೋಡಿ, ಕಳೆದ 4-5 ತಿಂಗಳಿಂದ ತಿಳಿಯು ನಿಮಗೆ ಉದಾಹರಣೆಗಳ ಸಮೇತ ಹೇಳ್ತೀನಿ. ಅಷ್ಟು 10 ಸಿನಿಮಾ, 11 ಸಿನಿಮಾ ಚೆನ್ನಾಗಿದೆ ಸಿನಿಮಾ, ಪಬ್ಲಿಸಿಟಿ ಮಾಡ್ತಾ ಇದಾರೆ. ಒಂದ್ ಕಡೆ ಮಳೆ, ಒಂದ್ ಕಡೆ ಕೋವಿಡ್, ಒಂದ್ ಕಡೆ ಜನರ ಹತ್ರ ದುಡ್ಡಿಲ್ಲ, ಅವರು ಥಿಯೇಟರ್ ಬರುವಂತ ಕಲ್ಚರ್ ಇಲ್ಲ. ಸಾಮಾನ್ಯವಾಗಿ ನಾವು ಸಿನಿಮಾ ಬಿಡುಗಡೆ ಮಾಡುವಾಗ ಸ್ಕೂಲ್ ಚಟದಾಗಿ ಮಾಡಲ್ಲ, ಯಾಕಂದ್ರೆ ಪೇರೆಂಟ್ಸ್ ಎಲ್ಲ ಅಲ್ಲಿರ್ತಾರೆ, ಗೊತ್ತಿರೋದಿಲ್ಲ. ಇದೆಲ್ಲದ ಸಮಸ್ಯೆ ನಡುವೆ 11-12 ಸಿನಿಮಾ ಬಂದ್ಬಿಟ್ರೆ ಯಾವ್ದನ್ನ ತಗೋಬೇಕು, ಯಾವ್ದನ್ನ ನೋಡ್ಬೇಕು, ಅವನ 4 ವರ್ಷದ ಶ್ರಮ, ಅವನ ಟ್ಯಾಲೆಂಟ್, ಆ ಇಡೀ ಟೆಕ್ನಿಷಿಯನ್ಸ್ ಗಳು, ಇಡೀ ತಂಡ, ಇಡೀ ಹಣ ಚಿತ್ರರಂಗಕ್ಕೆ ಹೋಗುತ್ತೆ. ಇದಕ್ಕೇನಾದ್ರೂ ನಿಮ್ಗೆ ಮಾಡೋಕೆ ಸಾಧ್ಯತೆ ಇದೆ, ನೀವು ನಿಮ್ಗೆ ಆ ಉತ್ಸಾಹ ಇದೆ, ನೀವು ನನಗೆ ಸಿಕ್ಕದಾಗಲೇ ಹೇಳ್ತಾ ಇರ್ತೀರಾ, ಚಿತ್ರರಂಗಕ್ಕೆ ಒಂದು ಮೈಲ್ ಸ್ಟೋನ್ ಆಗುವಂತ ಏನಾದ್ರೂ ಒಂದು ಕೆಲಸ ಮಾಡಿ ಹೋಗ್ಬೇಕು, ನಾನು ಅಥವಾ ಒಂದು ಮಾಡ್ತೀನಿ ಅಂತ ಮಾತಾಡಿದ್ದಾರೆ, ಅದು ದೊಡ್ಡ ವಿಷಯ. ಅದು ಚೇಂಬರ್ ಅಲ್ಲಿ ಕೂತು ಮಾತಾಡೋದು ಒಂದು, ಇದನ್ನ ದಯವಿಟ್ಟು ಗಮನ ಹರಿಸಿ. ನಮ್ಮೆಲ್ಲರೂ ಇಲ್ಲಿರೋ ಮಾಧ್ಯಮದವರು ಇಡೀ ಚಿತ್ರರಂಗ ಬರುವಾಗ ಒಂದು ಮನವಿ, ಒಂದು ಚಾನಲೈಸ್ ಮಾಡಿ ಇಷ್ಟೇ ಸಿನಿಮಾಗಳು ಹೋಗ್ಬೇಕು. ಅದರದಕ್ಕೆ ನಿಮಗೆ ಸಾಧ್ಯತೆಗಳಿದೆ ಔಟ್ ಆಫ್ ದಿ ಬಾಕ್ಸ್ ಅಲ್ಲಿ, ಅಥವಾ ಮಾಡಿ ಅಂತ ನಾನು ನಿಮ್ಮಲ್ಲಿ ನಿಮ್ಮ ಬ್ರದರ್ ಆಗಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಇದು ದೊಡ್ಡ ಕೊಡುಗೆ ಆಗುತ್ತೆ ಸಿನಿಮಾ ನೀವು ಮಾಡಿದ್ರೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ. ನಮ್ದು ಸ್ವಾರ್ಥ, ನಮ್ದು ಇನ್ನೊಂದು ಸಿನಿಮಾಗಳು ಬರೋದಿದೆ, ಇಲ್ಲೇ ಬದುಕಬೇಕಾಗಿದೆ, ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟಿದೀವಿ, ಮತ್ತೆ ಬೇರೆ ಜಾಗ ಇಲ್ಲ, ಮನೆ ಅವಧಾರ ಇದು. ಸೊ ಹಾಗಾಗಿ ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಕರುಣೆ ಮತ್ತು ನಿಮ್ಮ ಮೆಚ್ಚುಗೆ ಈ ಪುಟ್ಟ ತಂಡದ ಮೇಲಿರಲಿ. ಈ ನಿರ್ದೇಶಕ ತುಂಬಾ ಕನಸು ಕಟ್ಕೊಂಡು ಒಂದು ಉತ್ತರ ಕರ್ನಾಟಕದ ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿರ್ಮಾಪಕರಿರ್ಬೋದು, ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ಸಂಗೀತ ಕೊಡುವ ಮತ್ತು ಸಾಹಿತ್ಯ ಕೊಡುವ ಒಂದು ಅವಕಾಶವನ್ನು ಕೊಟ್ಟ ವಸಿಷ್ಠ ಮಂಟನವರು ಮತ್ತೆ ದಿನೇಶ್ ರಾಜನ್ ಸರಿಗೆ ಧನ್ಯವಾದ. ಮತ್ತು ಈ ಹಾಡುಗಳನ್ನ ಒಂದು ಚೆನ್ನಾಗಿ ಮೂಡಿ ಬರೆಯಕ್ಕೆ ಅದರ ಹಿಂದೆ ಕೆಲಸ ಮಾಡಿದ ತಂತ್ರಜ್ಞರಿಗೆ ಮತ್ತು ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ಬಯಸ್ತೇನೆ. ಮತ್ತು ಈ ಹಾಡು ಈಗ ನಾವೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ, ಆ ಹಾಡನ್ನ ಜನರಿಗೆ ತಲುಪಿಸುವಲ್ಲಿ ಸಹಕಾರ ನೀಡುವಂತ ಎಲ್ರಿಗೂ ನಾನು ಇವಾಗಲೇ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಈ ಹಾಡು ಚೆನ್ನಾಗಿದೆಯಾ ಇಲ್ವಾ ಮತ್ತು ಈ ಹಾಡು ರೀಚ್ ಆಗುವ ಇದ್ರಲ್ಲಿ ನಿಮ್ಮ ಎಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ. ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಮ್ಮಿಂದ ಸಹಕಾರವನ್ನು ಕೋರ್ತಾ ಇದ್ದೇನೆ. ಈ ಮತ್ತು ಈ ಇದ್ರಲ್ಲಿ ಏನು ಸಾಹಿತ್ಯ ಅಂದ್ರೆ ನಾನು ಸಾಹಿತ್ಯ ಅಲ್ಲ ಆದ್ರೂ ನನಗೆ ಸಾಹಿತ್ಯದ್ದು ಇದನ್ನ ಅವಕಾಶವನ್ನು ಇವರು ಸಂದೇಶ್ ಬಾಬಣ್ಣವರು ಮುತುವರ್ಜಿಯಿಂದ ಮಾಡಿಸಿದ್ದಾರೆ. ಅದಕ್ಕೊಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಮತ್ತೆ ಇವ್ರ ಜೊತೆಗೆ ಇವ್ರ ಸಾರಥಿ ನಾವು ಹಿಂದಿಂದ ಇದ್ದೀವಿ, ನಾನು ಮತ್ತೆ ಧನಂಜಯ ವರ್ಮ ಅಂತ ಇವ್ರು ಮೂರು ಜನ ಸೇರಿ ಸಂಗೀತವನ್ನು ಮಾಡಿದ್ದೀವಿ. ಈ ಸಂಗೀತ ಮಾಡುವಾಗ ನಮ್ಗೆ ಈ ಸಿನಿಮಾಕ್ಕೆ BGM ಇದ್ದು ಅವಶ್ಯಕತೆ ಇದೆ ಅಂತ ಗೊತ್ತಾಯ್ತು. ಅದಕ್ಕೂ ವಸಿಷ್ಠ ಮಂಟನವರವರು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಆ ವಿಶ್ವಾಸಕ್ಕೆ ತಕ್ಕದಾದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅಲ್ಲೂ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ಅದನ್ನು ನೀವು ಗಮನಿಸ್ತೀರಾ. ಅದಕ್ಕೂ ನಾನು ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇನೆ. ಹೊಸ ಪ್ರತಿಭೆಗಳಿಗೆ ತಮ್ಮಿಂದ ಇದುವರೆಗೂ ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ, ಇನ್ನೂ ಸಿಗುತ್ತೆ ಅಂತ ಒಂದು ಆಸೆ ಇದೆ. ಧನ್ಯವಾದ. ನಿಮ್ಮ ಪ್ರಯತ್ನಕ್ಕೆ ಮುಂದೆ ಸಹಕಾರ ನೀಡಲು ಈಗಲೇ ಸಾಧ್ಯ ಅಂತ ಹೇಳಿದ್ರು. ಆ ದಿವಸನೂ ನೀವು ಬರ್ಬೇಕಷ್ಟು, ಯಶಸ್ವಿ ಆಗ್ಬೇಕು ಮತ್ತೊಂದು ಪ್ರೆಸ್ ಮೀಟ್ ಆಗ್ಬೇಕು ಆಗ್ತಾ ಇಕ್ಕಿ ಹೇಳುವಾಗ ಆಗ್ಬೇಕು. ಆದ್ರೆ ಈ ಫ್ರೇಮ್ ನನಗೆ ತುಂಬಾ ಇನ್ಕಂಪ್ಲೀಟ್ ಅನ್ನಿಸ್ತಾ ಇದೆ. ಗಾಯಕರಾದಂತಹ ಪವನ್ ಅವರನ್ನು ಕೂಡ ವೇದಿ ಕರಿತೀನಿ, ಹಾಗೆ ಬಾಮ ಹರೀಶ್ ಸರ್ ನಾನು ಗೊತ್ತು ತಾವು ಹೊರಡಬೇಕು, ನಿಮ್ಗೆ ಕೆಲಸ ಇದೆ. ಬಟ್ ಒಂದೇ ಒಂದ್ ನಿಮಿಷ ಕಾಲಾವಕಾಶ ಕೊಡ್ಬೇಕು, ಒಂದೇ ಒಂದ್ ನಿಮಿಷ ಕಾಲ. ಸೊ ಪವನ್ ಅವರು ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಈ ಹಾಡನ್ನ ಹಾಡಿದಂತಹ ಚಂದದ ಧ್ವನಿ ಇವರದೇ. ಸ್ವಾಗತ ಸರ್. ಓಕೆ, ಮ್ಯೂಸಿಕ್ ಡೈರೆಕ್ಟರು, ಲಿರಿಕ್ಸ್ ಸಿಂಗರು, ಲಿರಿಸಿಸ್ಟ್, ಇಷ್ಟು ಜನ ಸೇರಿದ್ರೆ ಆ ಹಾಡಿನ ಖುಷಿ ನಾವೇನು ಕಿವಿನಲ್ಲಿ ಕೇಳಿದ್ವಿ ಅದು ನೋಡಿದಾಗ ಹಾಗೆ ಖುಷಿ ಆಗುತ್ತೆ. ಸಂದೇಶ್ ಸರ್ ತಮ್ಮ ಮಾತುಗಳು ಒಂದೆರಡು ಮಾತುಗಳು. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಮತ್ತೆ ವಸಿಷ್ಠ ನಮಗೆ ನಮ್ಮ ಥ್ಯಾಂಕ್ಸ್. ಸೊ ಆಕ್ಚುಲಿ ನಾವಿಬ್ಬರಲ್ಲ ಮ್ಯೂಸಿಕ್ ನಮ್ಮೊಂದಿಗೆ ಇನ್ನೊಬ್ಬರಿಗೆ ಹೇಳಿದ್ರು ಧನಚರ್ಮ ಅಂತ. ಸೊ ನಾವು ನಾನು ಸಂದೇಶ ಶಿವಪ್ರಸಾದ ಧನಚರ್ಮ ನಾವು ಒಟ್ಟಿಗೆ ಸೇರಿ ಮ್ಯೂಸಿಕ್ ಮಾಡೋದು. ಸೊ ಈ ಹಾಡಿನ ಹಿಂದೆ ಕೆಲಸ ಮಾಡಿರೋ ಲೈಕ್ ಟೆಕ್ನಿಷಿಯನ್ಸ್ ಕೊರಿಯೋಗ್ರಾಫರ್ ಆಗಿರ್ಬೋದು, ಅದೇ ರೀತಿ ಕ್ಯಾಮರಾ ಅವರು, ಆಮೇಲೆ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಷಿಯನ್ಸ್ ಲೈಕ್ ಕನ್ನಡ ಗಿಟರ್ ಪ್ರಸನ್ನ ಆಗ್ಬೋದು. ನನ್ನ ನಿರ್ದೇಶಕ ತಂಡ ಧನಂಜಯ್, ವಿನಾಯಕ್ ರಿಚಿ,
ಆಶಿಕ್ ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ಇವರೆಲ್ಲ ಸೇರಿದ ಮೇಲೆ ನನಗೊಂದು ಟೀಮ್ ಅಂತ ಆಗೋದು. ಹಾಗಾಗಿ ಎಲ್ರಿಗೂ ನಾನು ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಹರೀಶ್ ಅಣ್ಣ ಬಂದಿದ್ದಾರೆ, ಅಣ್ಣ ತುಂಬಾ ಥ್ಯಾಂಕ್ ಯು. ನಮ್ಮ ಎಸ್ ವಿ ಸಿ ಫಿಲ್ಮ್ಸ್ ಸಿನಿಮಾದ ಪ್ರೊಡ್ಯೂಸರ್ ಬಂದಿದ್ದಾರೆ ಮೋಹನಂ ಗಗನಂ ಚಿತ್ರದ ಮುನಿಗೌಡ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ನಮಗೆ ನಿಮ್ಗೆ ಬೇರೆ ಕಡೆ ಹೋಗುವ ಸಮಯ ಇದೆ, ಕೆಲಸ ಇದೆ ನಿಮಗೆ ಅಂತ. ಸೊ ನೀವೆಲ್ಲ ಇಷ್ಟೊಂದು ಕಾಯ್ದು ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದಗಳು. ಇದು ನನ್ನ ಮಾತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ಒಂದು ಥ್ರಿಲ್ಲರ್ ಬೇಸ್ಡ್ ಸಿನಿಮಾ. ಓಕೆ, ಒಂದು ನಿಮ್ಗೊಂದು 2 ಗಂಟೆ 5 ನಿಮಿಷ ನಿಮಗೆ ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಫಾಸ್ಟಾಗಿ ಈ ಸಿನಿಮಾ ಒಂದು ಸ್ಕ್ರೀನ್ ಪ್ಲೇ ಇದೆ. ಟೈಮ್ ಪಾಸ್, ನಿಮ್ಮ ಸಮಯವನ್ನು ನಾವು ಎಲ್ಲೂ ಅದನ್ನು ವೇಸ್ಟ್ ಮಾಡಿದ್ರೆ 2 ಗಂಟೆ ನಿಮಗೆ ಹೋಗಿದ್ದೇ ಗೊತ್ತಾಗಲ್ಲ. ಅದನ್ನು ನಾನು ಪ್ರಾಮಿಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯಿಂದ. ಆಮೇಲೆ ಶುರುವಾಗಿದೆ ಅಂತ ಹಾಡು, ಈ ಹಾಡು ಈ ಹಾಡಿಗೆ ನಾವು ತುಂಬ ಈ ಸಿನಿಮಾ ಇಡೀ ಸಿನಿಮಾದ ಶೂಟಿಂಗ್ ಒಂದ್ಕಡೆ ಇದ್ರೆ ಶುರುವಾಗಿದೆ ಸಾಂಗ್ ಶೂಟಿಂಗೇ ಒಂದ್ಕಡೆ ಇರಬೇಕು. ಯಾಕಂದ್ರೆ ಅಷ್ಟು 3 ದಿನದ ಒಂದು ಶ್ರಮ ಅದರಲ್ಲಿತ್ತು, ಪ್ಲಾನ್ಸ್ ಅಷ್ಟಿತ್ತು. ಹಾಡು ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ವಿ. 2 ಗಂಟೆ 7 ನಿಮಿಷ ಮೋಸ್ಟ್ಲಿ ಇವಾಗ ಲೈವ್ ಆಗಿರುತ್ತೆ ಈಶ್ವರಿ ಮ್ಯೂಸಿಕ್ ಅಲ್ಲಿ. ದಯವಿಟ್ಟು ಎಲ್ಲರೂ ನೋಡ್ಬೇಕು, ಆಶೀರ್ವಾದ ಮಾಡಬೇಕು. ಸಿನಿಮಾದಲ್ಲಿ ಯಶ್ ಶೆಟ್ಟಿ ಮಾನಸ ಹೊಸದಾಗಿ ನಮ್ಮ ಸಿನಿಮಾದಲ್ಲಿ ಮೊದಲನೇ ಸಾರಿ ಪರಿಚಯ ಮಾಡ್ತಾ ಇದ್ವಿ. ಚಕ್ರವರ್ತಿ ಚಂದ್ರಚೂಡು, ಸಾರಿ ಯಶ್ ಶೆಟ್ಟಿ ಅಂದ್ಬಿಟ್ಟೆ, ಜೈ ಶೆಟ್ಟಿ ತುಂಬಾ ಹೇಳ ಎಲ್ಲಾ ಶೆಟ್ಟಿಗಳೇ. ನಾಗೇಂದ್ರ ಸರ್ ಎಡಿಟರು, ಲಕ್ಕಿ ಹ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ನಾಗೇಂದ್ರ ಸರ್. ನಾವು ಮಾಡಿರೋದನ್ನೆಲ್ಲ ತಪ್ಪುಗಳನ್ನೆಲ್ಲ ಕಿತ್ತಾಕಿ ಕರೆಕ್ಟಾಗಿ ಎಲ್ಲ ಜೋಡಿಸಿ ಕೊಟ್ಟಿದ್ದಾರೆ. ತುಂಬ ಭವ್ಯವಾಗಿ ನಿಂತ್ಕೊಂಡಿದ್ದಾರೆ ಸಿನಿಮಾಗೆ, ಅಂದ್ರೆ ಸಿನಿಮಾದ ಶೂಟಿಂಗ್ ನಂತರ. ಸೊ ಜೈ ಶೆಟ್ಟಿಗೆ, ಮಾನಸಾಗೆ, ಮತ್ತೆ ಇಡೀ ಚಿತ್ರತಂಡಕ್ಕೆ ಒಳ್ಳೆದಾಗಿ. ಸರ್, 1975 ಏನ್ ಹೇಳುತ್ತೆ ಅಂದ್ರೆ ಅದನ್ನೇ ಒಂದು ಒಂದು ಸಿನಿಮಾ ಒಂದ್ಲೈನ್ ಅಂದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ ಡ್ರಗ್ಸ್ ಓರಿಯೆಂಟೆಡ್. ಇಲ್ಲ ಇಲ್ಲ, ಆ ಪೀರಿಯಡ್ ಏನಲ್ಲ, ಈ ಪೀರಿಯಡ್ ಏನೇ, ಈ ಪೀರಿಯಡ್ ಅಲ್ಲಿ ಆ ನಂಬರ್ ಏನ್ ಕನೆಕ್ಷನ್ ಇದೆ ಅನ್ನೋದೇ ಸಿನಿಮಾ. ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ಮಹಾನಿ ಸರ್ ಅವರಿಗೆ ಪ್ರೀತಿಯ ಸಂದರ್ಭ. ಮತ್ತೊಮ್ಮೆ ಹರೀಶ್ ಸರ್ ತುಂಬಾ ತುಂಬಾ ಧನ್ಯವಾದಗಳು ಇವತ್ತಿನ ಈ ಶುರುವಾಗಿದೆ ಹಾಡನ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಒಳ್ಳೆದಾಗಿ ಮಾಡ್ಸೋದು ತುಂಬಾ ಚೆನ್ನಾಗಿ ಮಾಡಿದ್ದೆ ನಿಜವಾಗ. ನಿಮ್ದು ಯಾಕಂದ್ರೆ ಹೊಸಬ ಅಂತೇಳಿ ಗೊತ್ತಾಗಲ್ಲ, ತುಂಬಾ ಫ್ರೀಯಾಗಿ ಇಟ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಾಗೇನೆ ಅವರೇ ನಮ್ಮ ಚಂದ್ರಚೂಡ್ ಅವರು ಕಲಾವಿದರು ಅಲ್ಲದೆ ಅವರು ಯಾಕಂದ್ರೆ ಇಂಡಸ್ಟ್ರಿ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಪದೇ ಪದೇ ಅವರು ಕಾಲ್ ಮಾಡ್ತಾರೆ, ಜನಕ್ಕೆ ಸೇರ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಅವರೊಂದು ಈಗ ವೇದಿಕೆ ಮೇಲೆ ಸಾಕಷ್ಟು 13, 14, 9 ಈ ಥರ ಸಿನಿಮಾಗಳು ಬರ್ತಾ ಇದೆ ಅಂತೇಳಿ ಹೇಳಿದರು. ಖಂಡಿತವಾಗ ಯಾಕಂದ್ರೆ ಈಗ ಹಾಗೆ ನಾವು ಸಾಕಷ್ಟು ಈ ಒಂದು 15-20 ದಿವಸದಿಂದ ಸ್ಟಾರ್ಟ್ ಮಾಡಿದ್ವಿ. ಚಂದ್ರಚೂಡ್ ಏನಂದ್ರೆ ಪ್ರತಿಯೊಂದು ನಿರ್ಮಾಪಕರಿಗೆ ಯಾರ ಸೆನ್ಸರ್ಗಿಂತ ಪ್ರತಿಯೊಂದು ರಿಸರ್ಚ್ ಇದ್ವಿ, ಯಾವ್ದು ಸೆನ್ಸರ್ ಆಗಿದೆ, ಯಾವ್ದು ನ್ಯೂಸ್ ರೆಡಿ ಇದೆ, ಆ ಸಂಬಂಧಪಟ್ಟಂತ ನಿರ್ಮಾಪಕರನ್ನ ತರಿಸ್ಬಿಟ್ಟು ಯಾಕಂದ್ರೆ ನಾವು ಲೀಗಿನಿಂದ ಮಾಡೋಕ್ಕಾಗಲ್ಲ. ಏನಪ್ಪ ಅವ್ರ ಪ್ರೀತಿ ವಿಶ್ವಾಸ ತಗೊಂಡು ವಿಶ್ವಾಸ ತಗೊಂಡು ಅವ್ರಿಗೆ ಈ ಥರ ಬಂದು ಯಾಕಂದ್ರೆ 9-10 ಸಿನಿಮಾ ರಿಲೀಸ್ ಆದಾಗ ಪ್ರೇಕ್ಷಕರ ತುಂಬಾ ಬಂದಿರಲಿಲ್ಲ. ಆಮೇಲೆ ಯಾವ ಪಿಕ್ಚರ್ ರಿಲೀಸ್ ಆಗಿದೆ ಅಂತೇಳಿ ಪ್ರೇಕ್ಷಕ ಬಿಡಿ, ನಾವು ಇಂಡಸ್ಟ್ರಿ ಇರ್ತಕ್ಕಂಥ ನಾವು ಕೂಡ ಬಂದಾ ಇರುತ್ತೆ. ಯಾವ ಸಿನಿಮಾ ಅಂತ ಸಿನಿಮಾ ರಿಲೀಸ್ ಆಗಿದೆ ಆ ಪಿಕ್ಚರ್ ಸೇರ್ಲಿಕ್ಕೆ ಆಗಲ್ಲ ಅನ್ನೋ ಮಟ್ಟಿಗೆ ಇದೆ. ಬಟ್ ಸಂಬಂಧಪಟ್ಟಂತ ಎಲ್ಲ ನಿರ್ಮಾಪಕರಿಗೆ ನಾವು ಪ್ರತಿ ದಿನ 8-10 ಜನ ನಿರ್ಮಾಪಕರು ಕರೆಸಿ, ಯಾಕಂದ್ರೆ ಈ ಥರ ಹಿಂಗಾದ್ರೆ ಯಾರು ಉಳಿಯಲ್ಲ, ವೇಟ್ ಮಾಡಿ ಯಾಕಂದ್ರೆ ಸುಮಾರು 2 ವರ್ಷಗಟ್ಟೆ ಕಾಯಿಲೆ ಆಗಿರ್ತಾರೆ. ಬಟ್ ಅಟ್ಲೀಸ್ಟ್ ಒಂದು 3-4 ಅಟ್ಲೀಸ್ಟ್ ಕನಿಷ್ಠ ಒಂದು 4-5 ಸಿನಿಮಾ ರಿಲೀಸ್ ಆಗೋ ಮಟ್ಟಿಗೆ ನಾವು ಒಂದು ಪ್ರಯತ್ನ ಕೊಡ್ತಾ ಇದೀವಿ ಸರ್. ಖಂಡಿತ ಆದಷ್ಟು ಬೇಗ ನಾವು ಪ್ರಯತ್ನ. ಎಲ್ಲರಿಗೂ ನಮಸ್ಕಾರ. ಲೈಕ್ ಟು ಟೆಲ್ ನನ್ನ ಕನ್ನಡ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಯಾಕಂದ್ರೆ ಗೌಡ ತಮಿಳ್ನಾಡು, ಬಟ್ ಕರ್ನಾಟಕ ಪೀಪಲ್ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್. ಜಸ್ಟ್ ಸ್ಟಾರ್ಟ್ ಅ ಫ್ಯೂ ವರ್ಡ್ಸ್, ಈ ಲೈನ್ ಈ ಫಿಲ್ಮ್ ಹೆಂಗೆ ಸ್ಟಾರ್ಟ್ ಆಗಿದೆ ಅಂತ ಸಿಂಪಲ್ ಸುಮಿ ಎಲ್ಲರಿಗೂ ಗೊತ್ತಿರೋರು.
Vasishtha Bhattu, my film director. We all work together. And from there the journey has started. One thing I would like to make a point here. Karnataka people have given me everything in life. Today if I'm standing here as a producer, it's not only Dinesh. I have a lot of people behind me. I'll have to thank everyone. All I expect from this Karnataka people is just support us, a fresh young team, and we are looking forward to your support. Thank you all and all for making this occasion.